हाय गाइस वेलकम बैक टू माय चैनल रक्षा फूडीज किचन सो इवत सैटरडे आगे सो टाइम इवग ऑलरेडी 4 घंटे आगे इवग हाँ 4 घंटे आगे इवतु ना निम जो स्नैक्स अंदर स्ट्रीट स्टाइल गोलगप्पा आगेबू इला पानीपुरी आगेबू वीडियो ना निम जो शेर माता सो बनी नोड़ हेगू अंत अदकू मुंचे रक्षा ऐनमता बनी बनी तोर्ती हाय रक्षा हाय मा हाय फ्रेंड्स ಏನ್ ಮಾಡ್ತಿದ್ದೀಯಾ ನಾನು ನೋಟ್ಸ್ ಕಂಪ್ಲೀಟ್ ಮಾಡ್ಕೊತಾ ಇದೀನಿ ಓಕೆ ಕಂಟಿನ್ಯೂ ಸೋ ನೋಡಿದ್ರಲ್ಲ ಅವಳು ನೋಟ್ಸ್ ಕಂಪ್ಲೀಟ್ ಮಾಡ್ಕೊಂತಾ ಇದಾಳೆ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ರೆಸಿಪಿ ಈಗ ಶೇರ್ ಮಾಡ್ತೀನಿ ಇವಾಗ ತುಂಬಾನೇ ಚೆನ್ನಾಗಿರುತ್ತೆ ಸೋ ನೀವು ಕೂಡ ಇದನ್ನ ಟ್ರೈ ಮಾಡಿ ಮತ್ತೆ ನಮ್ಮ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ಮೊದಲಿಗೆ ಹಿಟ್ ಕಲಸ್ಕೊಂಡ್ಬಿಡೋಣ ಪೂರಿಗೆ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇಲ್ಲಿ 1 ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನಾನು ಸಣ್ಣದಾಗಿರಬೇಕು ಸೋ ಇದು ಚಿರೋಟಿ ರವೆ ಹಾಕೊಳ್ಳೋಣ 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು 1/2 ಸ್ಪೂನ್ ಅಷ್ಟು ಉಪ್ಪು ಈಗ ಇದನ್ನೆಲ್ಲ ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮೈದಾ ಎಲ್ಲ ರವೆ ಒಂದಕ್ಕೊಂದು ಬೆರ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ 1/4 ಕಪ್ ಆಗುವಷ್ಟು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡ್ರೆ ಸಾಕು ಇವಾಗ ಅದನ್ನ ಹಾಕೊಳ್ಳೋಣ ಕಲಸ್ಕೊಳ್ಳೋಣ ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದೀನಿ ನಾನು ಸೋ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಸ್ವಲ್ಪ ಗಟ್ಟಿ ಇರಲಿ ತೀರಾ ಗಟ್ಟಿ ಬೇಡ ಇಷ್ಟು ಆ ಇದು ಹಿಟ್ಟು ಕಲಸಿದಾಗಿದೆ ಇದನ್ನ ಒಂದು 15 ಟು 20 ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡೋಣ ಈಗ 20 ನಿಮಿಷ ಆಗಿದೆ ಸೋ ನೋಡೋಣ ಬನ್ನಿ ಇವಾಗ ಇದು ಆದ್ಮೇಲೂ ಇದನ್ನ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ಸೈಜಿನ ಉಂಡೆ ತಗೊಂಡಿದ್ದೀನಿ ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ಈಗ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಲಟ್ಟಿಸ್ಕೊಳ್ಳಿ ಈಗ ಲಟ್ಟಿಸ್ಕೊಂಡ ಆಗಿದೆ ಇವಾಗ ಸೋ ನೋಡ್ತಾ ಇರಬಹುದು ನೋಡಿ ಇಷ್ಟು ಇಷ್ಟು ತಿಕ್ ಆಗಿದ್ರೆ ಸಾಕು ತುಂಬಾ ತಿಕ್ ಮಾಡಬೇಡಿ ತಿನ್ನಾಗೆ ಇರಲಿ ಸ್ವಲ್ಪ ಇಷ್ಟಿದ್ರೆ ಸಾಕು ಕುಕಿ ಕಟರ್ ನಲ್ಲಿ ನಾನು ಈ ಕುಕಿ ಕಟರ್ ನಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಕುಕಿ ಕಟರ್ ಇಲ್ಲ ಅಂದ್ರೆ ಈಗ ಯಾವುದಾದರೂ ಬಾಕ್ಸಿನ ಮುಚ್ಚಳ ಹಾಕಬಹುದು ಚಿಕ್ಕದು ಇಲ್ಲ ಅಂದ್ರೆ ಕಪ್ಪಿನದಾದರೂ ಹಾಕಬಹುದು ನೀವು ಅದರಲ್ಲಿ ಮಾಡ್ಕೋಬಹುದು ಇವಾಗ ಇಲ್ಲ ಅಂದ್ರೆ ಬಾಟಲ್ ಕ್ಯಾಪ್ ಅಲ್ಲಿ ಕೂಡನು ಮಾಡ್ಕೋಬಹುದು ಈಗ ಇಲ್ಲಿ ನಾನು ಇಲ್ಲಿ ಕುಕಿ ಕಟರ್ ಇಂದ ಕಟ್ ಮಾಡ್ತಾ ಇದೀನಿ ಸೋ ಇದನ್ನ ರಕ್ಷಾ ಮಾಡ್ತಾಳೆ ಹಾ ಇಲ್ಲಿ ಕಟ್ ಮಾಡ್ತೀಯಾ ಈಗ ಇದು ಪೂರಿಗೆ ಓಕೆ ಮಾಡಿ ಬಾ ನೀಟ ಬರಲಿ हाय बेग बेग मो सो रीति सर्कल कटमी इतना एक्स्ट्रा ऐन अदने तकबिड़ ಈಗ ಕುಕ್ಕಿ ಕಟರಿಂದ ಇಲ್ಲೆಲ್ಲ ಕಟ್ ಮಾಡಾಗಿದೆ ಈಗ ಆಲ್ರೆಡಿ ನಾನು ಎಣ್ಣೆ ಕಾಯಲಿ ಕಿಟ್ಟಿದ್ದೀನಿ ಸೋ ಇವಾಗ ಬನ್ನಿ ಒಂದೊಂದೇ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಈಗ ಪೂರಿನ ಇದು ಹಿಟ್ಟನ್ನ ಬಿಟ್ಕೊಳ್ಳೋಣ ಈಗ ಸೋ ಅದಾಗದೆ ಉಪ್ಪುಗಳು ಬರುತ್ತೆ ನೋಡ್ತಾ ಇರಬಹುದು Thank you.
इन सैड टर्न मोण गोल्डन ब्राउन बरली एरडु साइड नोड़ता कलर बंद आगे बाउल नानु ट्रांसफर मी टिश्यू पेपर हाकिरो बाउल पूरी स्वीट चटनी माड्कोळ्ळोण इल्ली नानु ಒಂದು कप अष्टु हुणसे हण्णन्न ಕ್ಯೂಚಿ ಆ ನೀರು ತಕ್ಕೊಂಡಿದ್ದೀನಿ ಒಂದು ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣು ನಾನು ನೆನೆಸಕ ಹಾಕಿದ್ದೆ ಈಗ ಅದಕ್ಕೆ 3 ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಳ್ಳೋಣ ಬೆಲ್ಲ ಹಾಕೊಂಡು ಈಗ ಇದನ್ನ ಮಿಕ್ಸ್ ಮಾಡ್ತಾ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಒಲೆ ಮೇಲೆ ಒಂದು ಬೆಲ್ಲ ಕರಗುವಷ್ಟು ನಾವು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂಡು ಬರೋಣ ಈಗ ಸ್ವಲ್ಪ ಒಂಚೂರು ಬೆಲ್ಲ ಕರಗಲಿ 1 ನಿಮಿಷ ಕುದ್ರೆ ಸಾಕು ಈಗ ಸ್ವೀಟ್ ಚಟ್ನಿ ಇಲ್ಲಿಗೆ ಸ್ವಲ್ಪ ಹುಣಸೆ ರಸ ಮತ್ತೆ ಬೆಲ್ಲ ಒಂದು 2 ಮಿನಿಟ್ಸ್ ನಾನು ಇದನ್ನ ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಾ ಪೌಡರ್ 1 ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದನ್ನ अर्ध स्पून हाकोल्ता रेड चिली पौडर काल स्पून हाकोंडिदीनि इंगु काल स्पून अर्ध स्पून उप हाकोल्ता मिक्स सो इदक्के एक्स्ट्रा नीर बेकंद्रु कूडानु इन्नु आड माड्कोबहुदु सो नोड्ता इरबहुदु स्वीट चटनी रेडी आगिदे खार पानी माड्कोळ्ळोदु हेगे अंद्रे ओंदु मिक्सि जार तगोंडिदीनि अदक्के ओंदु इडियष्टु नानु कोत्तंबरि सोप्पु हाकोळ्ता इदीनि ओंदु इडि कोत्तंबरि सोप्पुगे अर्ध अर्धदष्टु पुदीन हाकोबेकु ईग इदक्के नानु ओंदु हसिरु मेणसिनकायि हाकोळ्ता इदीनि ओंदु चिक्क गोलि सैज् अष्टु ओंदु चिक्क गोलि सैज् अष्टु हुणसे हण्णु ಸ್ವಲ್ಪ ನೀರು ಹಾಕೊಳ್ಳೋಣ ಈಗ ನೀರು ಹಾಕೊಂಡು ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ಸೋ ಇಲ್ಲಿ ಒಂದು ಅರ್ಧ ಇಂಚ್ ಶುಂಠಿ ಹಾಕೊಳ್ತಾ ಇದೀನಿ ಈಗ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಬೌಲ್ ಇಟ್ಕೊಂಡಿದೀನಿ ಈಗ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದೀನಿ ಇದನ್ನ ಒಂದು ಬೌಲ್ ಗೆ ಹಾಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರೋ ಈ ಕೊತ್ತಂಬರಿ ಸೊಪ್ಪು ಪುದೀನ ಪೇಸ್ಟ್ ಗೆ ಈಗ 1 ಸ್ಪೂನ್ ಅಷ್ಟು ನಾನು ಚಾಟ್ ಮಸಾಲಾ ಹಾಕೊಳ್ತಾ ಇದೀನಿ 1 स्पून अष्टु चाट मसाला 1 स्पून अष्टु जीर्गे पुड़ी स्वल्प इंग हाकोल्ता इदीनि अर्ध स्पून अष्टु उप हाकोल्ता इदीनि ईगा स्वल्प इदक्के नीर हाकोळ्ळोण ಇದಕ್ಕೆ ಇವಾಗ ಈ ಉಪ್ಪಲ್ದಿರ ನೀವು ಬ್ಲ್ಯಾಕ್ ಸಾಲ್ಟ್ ಕೂಡನು ಹಾಕಬಹುದು ಸೋ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಸೋ ಅದಕ್ಕೋಸ್ಕರನೇ ನಾನು ಈ ಉಪ್ಪು ಹಾಕ್ತಾ ಇದೀನಿ ಸೋ ಈಗ ಖಾರ ಪಾನಿ ಮಾಡೋದು ಈಗ ರೆಡಿ ಆಗಿದೆ ಸೋ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಈಗ ಆಲೂಗಡ್ಡೆ ಸ್ಟಫಿಂಗ್ ನೆಕ್ಸ್ಟ್ ಅದನ್ನ ತೋರಿಸ್ತೀನಿ ಈಗ ಒಂದು ಬೌಲ್ ನಲ್ಲಿ ನಾನು ಎರಡು ಆಲೂಗಡ್ಡೆನ ಒಂದ ಬೌಲ್ ನಲ್ಲಿ ನಾನು ಎರಡು ಆಲೂಗಡ್ಡೆನ ತಗೊಂಡಿದ್ದೀನಿ ಅದನ್ನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಆಲೂಗಡ್ಡೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಒಂದು ಕಾಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನ ಎಲ್ಲಾನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂ ಸ್ಟಫಿಂಗ್ ರೆಡಿ ಆಗಿದೆ ಬನ್ನಿ ಈಗ ಸರ್ವಿಂಗ್ ಮಾಡ್ಕೊಳ್ಳೋಣ
ಹೇ ಗಾಯ್ಸ್ ಬಂದಿನೋ ಈಗ ಟೇಸ್ಟ್ ಮಾಡೋ ಟೈಮ್ ಆಯ್ತು ಸ್ಟ್ರೀಟ್ ಸ್ಟೈಲಿನ ಗೋಲ್ಗಪ್ಪ ಸೋ ನಿಮ್ಮ ಮುಂದೆ ಇದೆ ಬನ್ನಿ ಎಲ್ಲ ಪ್ರಿಪೇರ್ ಆಗಿದೆ ಈಗ ನನ್ನ ಮಗಳಿಗೆ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಹೇಗೆ ಆ ಇದರಲ್ಲಿ ಜೊನ್ನೆನಲ್ಲಿ ಕೊಡ್ತಾರೆ ಸೋ ಆ ರೀತಿ ನಾನು ಅವಳಿಗೆ ಸರ್ವ್ ಮಾಡ್ತೀನಿ ಬನ್ನಿ ನೋಡೋಣ don't know where we're